ನನ್ನ ಹೆಸರು ನಂದಿನಿ, ನಾನು 7ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS IASC. ನನ್ನ ಜೊತೆ ಸಹಪಾಠಿಗಳು ಇದ್ದಾರೆ, ಅವರು. ನನ್ನ ಹೆಸರು ಲತಾ, ನಾನು 7th ಸ್ಟ್ಯಾಂಡರ್ಡ್ ಓದುತ್ತಿದ್ದೇನೆ. ನನ್ನ ಹೆಸರು ಲಕ್ಷ್ಮಿಯ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದರ ಹೆಸರು ಫಿಕ್ಷನ್ ಮ್ಯಾಚ್ ಬಾಕ್ಸ್. ಸೂಜಿ ದಾರ ಬೇಕು, ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಬಿಲ್ಟಿಯಲ್ಲಿ ಮಾಡಬಹುದು, ಪೇಪರಲ್ಲಿ, ಫ್ಲವರಲ್ಲಿ ಮಾಡಬಹುದು. ನಾವು ಇದರಲ್ಲಿ ಆಟ ಸಹ ಆಡಬಹುದು. ಧನ್ಯವಾದಗಳು. ನನ್ನ ಹೆಸರು ಉಮಾದೇವಿ TS ಅಂತ. ನಾನಿಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನಿಲ್ಲಿ 6ನೇ ತರಗತಿ ಮತ್ತು 7ನೇ ತರಗತಿಗೆ ವಿಜ್ಞಾನ ಸಬ್ಜೆಕ್ಟನ್ನು ತಗೊಳ್ತಾ ಇದ್ದೆ. ಹಾಗೆ ನಮ್ಮ ಮಕ್ಕಳಿಗೆ ನಾವು ಮಾಡಿಕೊಡುವಂಥ ಪರಿಕರಗಳು, ಈಸಿ ಪರಿಕರಗಳ ಜೊತೆ ನಿಮ್ಮ ಒಂದು ಸಂಸ್ಥೆಯಿಂದ ನಮ್ಮ ಮಕ್ಕಳಿಗೆ ಎಷ್ಟು ಒಳ್ಳೆಯ ಉಪಯುಕ್ತ ಆಗಿದೆ ಅಂದರೆ, ಮಾಡಿಸುವಂಥ ಪ್ರಯೋಗಗಳು ತುಂಬ ಉಪಯುಕ್ತ ಆಗಿದೆ. ಮಕ್ಕಳಿಗೆ ನಾವು ಬರೀ ಊರಲ್ಲಿ ಹೇಳೋದಕ್ಕಿಂತ ಸ್ವತಃ ಮುಟ್ಟಿ ಮಾಡುವಂಥ ಪರಿಕರಗಳ ಜೊತೆ ಮಾಡುವಂಥ ಒಂದು ಪ್ರಯೋಗ ತುಂಬ ದಿನದ ಮನಸ್ಸಲ್ಲಿ ಉಳಿಯಕ್ಕೆ ಸಾಧ್ಯವಾಗಿದೆ. ಇಂಥ ಒಂದು ಪ್ರಯೋಗವನ್ನು ನಮ್ಮ ಶಾಲೆಗೆ ಕೊಟ್ಟಂಥ ತಮ್ಮ ಸಂಸ್ಥೆಗೆ ನಾನು ನಮ್ಮ ಇಲಾಖೆ ಪರವಾಗಿ ಹಾಗೂ ನಮ್ಮ ಶಿಕ್ಷಕರ ಪರವಾಗಿ ಧನ್ಯವಾದ ಸೂಚಿಸುತ್ತಾ, ನಮ್ಮ ಮಕ್ಕಳಿಗೆ ತುಂಬಾ ಅದೊಂದು ಹಿಂದಿನ ವರ್ಷ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದರು ಮೇಡಮು. ಕೇವಲ ಒಂದು ಕಪ್ಪು ಕಲರ್ ಪ್ಲಾಸ್ಟಿಕ್ ಕವರ್ನಿಂದ ಮತ್ತು ಒಂದು ಸುಲಭವಾದ ಸಿಗುವಂಥ ದಾರದಿಂದ ಪ್ಯಾರಾಶೂಟ್ ಕಲ್ಪನೆಯನ್ನು ಕೊಟ್ಟಿದ್ದರು. ಅದು ಕೂಡ ಇವತ್ತಿಗೂ ನಮ್ಮ ಮಕ್ಕಳು ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಹಾಗಾಗಿ ಇಂಥ ಒಂದು ಪರಿಕರಗಳ ಜೊತೆ ನಮ್ಮ ಶಾಲೆಗೆ ಮತ್ತೊಮ್ಮೆ ಇಂಥ ಒಂದು ಶಿಕ್ಷಕರನ್ನು ನಿಯೋಜನೆ ಮಾಡಿ ಕೊಟ್ಟಿರುವಂಥ ಈ ಒಂದು ಸಂಸ್ಥೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ತೆ, ನನ್ನ ಹೆಸರು ದಯಾನಂದ ಅಂತ ಅಂದ್ಬಿಟ್ಟು. ಮುಖ್ಯ ಉಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಾರತೀಯ ವಿಜ್ಞಾನ ಮಂದಿರ, ಬೆಂಗಳೂರು ಉತ್ತರ ವಲಯ 2. ನಮ್ಮ ಶಾಲೆಯಲ್ಲಿ ISPOF ಸಂಸ್ಥೆಯಿಂದ ವಿಜ್ಞಾನ ಪ್ರದರ್ಶನ ಹಾಗೂ ಮಕ್ಕಳಿಗೆ ವಿಜ್ಞಾನದ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತಿ ಮುಖ್ಯವಾಗಿ ಲೋ ಕಾಸ್ಟ್ ಆ್ಯಂಡ್ ನೋ ಕಾಸ್ಟ್, ಅತಿ ಕಡಿಮೆ ಖರ್ಚಿನಲ್ಲಿ ವಿಜ್ಞಾನ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥದ್ದು ಮತ್ತು ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳಲ್ಲಿ ಉಂಟು ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಮ್ಮ ಶಾಲೆಯಲ್ಲಿ ಸುಮಾರು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ, ಮಕ್ಕಳು ಬಹಳ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅದರಲ್ಲಿ ತೀರಾ ಅತಿ ಕಡಿಮೆ ಬೆಲೆ ಬಾಳ್ತಕ್ಕಂಥದ್ದು ಮತ್ತು ವೇಸ್ಟಾಗಿ ಬಿಸಾಕ್ತಕ್ಕಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಕೆಲವು ಪ್ರಯೋಗವನ್ನು ಮಾಡಿದ್ದಾರೆ. ಅದನ್ನೆಲ್ಲ ಇವತ್ತು ಈ ಒಂದು ನಮ್ಮ ಶಾಲಾ ಕೊಠಡಿಯಲ್ಲಿ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ಅವೆಲ್ಲ ನೋಡೋದಕ್ಕೆ ಮಕ್ಕಳಲ್ಲಿ ಇರತಕ್ಕಂಥ ಆ ವೈಜ್ಞಾನಿಕ ಮನೋಭಾವವನ್ನು ಚಿಗುರುಗೊಳ್ಳೋದಕ್ಕೆ, ಅದನ್ನು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದಕ್ಕೆ ಇಂಥ ವಸ್ತು ಪ್ರದರ್ಶನ ಬಹಳ ಉಪಯುಕ್ತವಾಗೈತೆ. ಈ ಸಂಸ್ಥೆಯವರು ನಮ್ಮಲ್ಲಿ ಸತತವಾಗಿ ಆಗಲೇ 2 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಹಾಗೆಯೇ ನಮ್ಮಲ್ಲೂ ಸಹ ಈ ಮಕ್ಕಳ ಒಂದು ವೈಜ್ಞಾನಿಕ ಮನೋಭಾವದಿಂದ ಮಕ್ಕಳ ಜ್ಞಾನಾರ್ಜನೆ ಹೆಚ್ಚೋದು ಅಲ್ದಲೇ ಅವರ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೂ ಕಲಿಕೆ ಬಹಳ ಶಾಶ್ವತವಾಗಿರ್ತದೆ ಅಂತ ಹೇಳೋದಕ್ಕೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಿಲ್ಪ. ನಾನು GHPS ಭಾರತೀಯ ವಿಜ್ಞಾನ ಮಂದಿರ ಶಾಲೆಯಲ್ಲಿ ವಿಜ್ಞಾನದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕೆಲವು ವರ್ಷಗಳಿಂದ ISPF ಸಂಸ್ಥೆ ವಿಜ್ಞಾನದ ಪ್ರಯೋಗಗಳನ್ನು ನಮ್ಮ ಶಾಲೆಯಲ್ಲಿ ನಿರ್ವಹಿಸುತ್ತಿದ್ದೀರಿ. ಎಲ್ಲ ಪ್ರಯೋಗಗಳು ಮಕ್ಕಳಿಗೆ ತುಂಬ ಉಪಯುಕ್ತಕಾರಿಯಾಗಿವೆ. ಅವರು ಇವುಗಳನ್ನೆಲ್ಲ ಪ್ರಾಯೋಗಿಕವಾಗಿ ಮಾಡುವ ಮುಖಾಂತರ ಅವರಲ್ಲಿ ಆಸಕ್ತಿಯನ್ನು ಹೆಚ್ಚು ಆಗುವಂತೆ ಮಾಡಿದೆ. ಈ ಎಲ್ಲ ಪ್ರಯೋಗಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಆಗಿರುವುದರಿಂದ ಅವರಿಗೆ ಇನ್ನೂ ಹೆಚ್ಚು ಉಪಯುಕ್ತಕಾರಿಯಾಗಿವೆ ಅನ್ನೋದರಲ್ಲಿ 2 ಮಾತಿಲ್ಲ.